ಅಲ್ವೇ, ಬರ್ದಿಟ್ಕೊಳ್ಳಿ. ಮತ್ತು ಅವ್ರಿಗೆ ಅಪೂರ್ವಕವಾದಂಥ ವಾತಾವರಣ ಇದೆಯಾ ಇಲ್ವಾ ಬೇರೆ, ಒಟ್ಟು ನಾವಂತೂ ನಮ್ಮ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಇಲ್ಲಿ ಒತ್ತಿ ಒತ್ತಿ ಹೇಳಲಾಗಿದೆ ಆ ಒಂದು ಸಭೆಯಲ್ಲಿ. ಓಕೆ, ಈಗ ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಪಾಯಿಂಟ್ಸ್ ಗಮನಿಸ್ತಾ ಹೋಗೋಣ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೇಸರಿ ಪಡೆ ಈಗಾಗಲೇ ರಣತಂತ್ರವನ್ನು ಹೆಣೆಯೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ. ಅಭ್ಯರ್ಥಿ ಆಯ್ಕೆಗೆ ಈಗಾಗಲೇ BJP ನಾಯಕರು ಮುಂದಾಗಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಗೆ ಪ್ರತಿ ಎರಡು ಜಿಲ್ಲೆಗೆ ಒಂದು ಕಮಿಟಿ ರಚನೆ ಮಾಡಲಾಗಿದೆ. ಕೋರ್ ಕಮಿಟಿ ಸದಸ್ಯ, ಪದಾಧಿಕಾರಿ, ಸಂಸದರನ್ನೊಳಗೊಂಡಂಥ ಒಂದು ಕಮಿಟಿ ಇದು. March 31ಕ್ಕೆ ಒಂದೇ ದಿನ ಅಭಿಪ್ರಾಯ ಸಂಗ್ರಹಕ್ಕೆ ಸೂಚನೆ ಕೊಡಲಾಗಿದೆ. March 31ರಷ್ಟೊತ್ತಿಗೆ ನೀವೆಲ್ಲ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಲುಪಿಸಿಬಿಡಬೇಕು, ಸಂಗ್ರಹ ಮಾಡಿಬಿಡಿ ಅಂತ ಸೂಚನೆ ಕೊಡಲಾಗಿದೆ. ಕ್ಷೇತ್ರದ ಆಸ್ಪಿರೆಂಟ್ಸು ಅಂದರೆ ಆಕಾಂಕ್ಷಿಗಳು, ಪದಾಧಿಕಾರಿಗಳು, ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿ ವರದಿ ನೀಡುವಂತೆ ಸೂಚನೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸೂಚನೆ ಕೊಡಲಾಗಿದೆ. ಕಮಿಟಿಯಿಂದ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ನೋಡಿ, ಇತ್ತೀಚೆಗೆ ರಾಜ್ಯಕ್ಕೆ ಬಹಳ ಬಹಳ ಉತ್ಸುಕರಾಗಿ, ಏ ಕರ್ನಾಟಕವೇ ಅವ್ರ ತವ್ರ ಮನೆ ಅನ್ನೋ ಥರದಲ್ಲಿ ಭೇಟಿ ಕೊಡ್ತಾ ಇರ್ತಾರೆ. ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಇನ್ನುಳಿದಂತೆ ಎಲ್ಲ ಘಟಾನುಘಟಿ ನಾಯಕರು ಬರ್ತಾ ಇರ್ತಾರೆ. ಏನಾದರೂ ನೆಪ ಸಿಕ್ಕೆ ಸಿಗುತ್ತೆ, ಆ ಲೋಕಾರ್ಪಣೆ, ಈ ಲೋಕಾರ್ಪಣೆ, ಆ ಅನಾವರಣ, ಈ ಅನಾವರಣ, ಈ ಶಂಕುಸ್ಥಾಪನೆ, ಹೀಗೆ ಅಲ್ವೇ. ಓಕೆ, ಅದು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಬರ್ತಾ ಇದ್ದಾರೆ, ನಮ್ಮ ಪರವಾಗಿ ಬಹಳ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳು ಬರ್ಬೋದು ಅನ್ನುವ ಒಂದು ಲೆಕ್ಕಾಚಾರ BJPಯದ್ದಾಗಿರುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ, ವಿವರಣೆ, ವಿಶ್ಲೇಷಣೆ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ. ರಾಘವೇಂದ್ರ, ವೆರಿ ಗುಡ್ ಮಾರ್ನಿಂಗ್. ಈ ರಣತಂತ್ರ ಹೆಣೆಯೋದು, ಟಾಸ್ಕ್ಗಳನ್ನು ಕೊಡೋದು, ಇದೆಲ್ಲ ಮಾಮೂಲಾಗ್ಬಿಟ್ಟಿದೆ. ಇವತ್ತೇ ಬರೆದಿಟ್ಕೊಂಬಿಡಿ, ಮುಂದಿನ ದಿನಗಳಲ್ಲಿ BJP ಅಧಿಕಾರಕ್ಕೆ ಬರಲಿದೆ ಅಂತ, ಇದು ವಿಶ್ವಾಸದ ನುಡಿಗಳ ಅಥವಾ ತಯಾರಿಯ ತಂತ್ರವ ಅಥವಾ ನಾವು ಈ ರೀತಿ ಜಾಸ್ತಿ ಪೋಲ್ಟ್ರೆ ಆಗ್ತಾ ಹೋದರೆ ನಮ್ಮ ಗೆಲುವು ಸುಲಭ ಆಗ್ಬೋದು ಅನ್ನೋ ಲೆಕ್ಕಾಚಾರನ, ಇವರ ಈ ಲೆಕ್ಕಾಚಾರಕ್ಕೂ ಇವರ ರಣತಂತ್ರಗಳಿಗೂ ಮತ್ತು ವಾಸ್ತವ ಚಿತ್ರಣಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಸಾಮ್ಯತೆ ಇದೆ ಅಂತ ತಾವು ಹೇಳ್ತೀರಿ ರಾಘವೇಂದ್ರ? ಖಂಡಿತವಾಗ್ಲೂ ರಾಘವ್, ಏನಂದ್ರೆ ರಾಷ್ಟ್ರೀಯ ಮುಖಂಡ ಮತ್ತೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನಿನ್ನೆ ಬೆಂಗಳೂರಿಗೆ ಬಂದಿದ್ರು. ವಿವಿಧ ಒಂದು ಕಾರ್ಯಕ್ರಮಗಳ ಉದ್ಘಾಟನೆಯ ಬಳಿಕ ಒಂದು ಕೋರ್ ಕಮಿಟಿ ಸಭೆಯನ್ನ ತಾಜ್ ವೆಸ್ಟರ್ನ್ ಹೋಟೆಲ್ ನಲ್ಲಿ ಮಾಡಿದ್ರು. ಈ ಹೋಟೆಲ್ ನಲ್ಲಿ ಪ್ರಮುಖವಾಗಿ ರಾಜ್ಯದ ನಾಯಕರಿಗೆ ಒಂದು ವಿಶ್ವಾಸದ ಮತ್ತೆ ಒಂದು ಇದು ಧೈರ್ಯವನ್ನು ತುಂಬುವಂತಹ ಮಾತನ್ನ ಅಮಿತ್ ಶಾ ಅವರು ಹೇಳ್ತಕ್ಕಂಥದ್ದು. ನೀವು ಇವತ್ತಲೇ ಬರೆದಿಟ್ಕೊಳ್ಳಿ, ಮುಂದೆ BJP ಸರ್ಕಾರ ಅಧಿಕಾರಕ್ಕೆ ಬರೋದು, ಇಲ್ಲಿ ನಾವು ಪೂರ್ಣ ಮೆಜಾರಿಟಿಯೊಂದಿಗೆ ಅಧಿಕಾರವನ್ನು ನೀಡುತ್ತೀವಿ, ನಿಮ್ಮ ಡೈರಿಗಳಲ್ಲಿ ನೀವು ಬರೆದಿಟ್ಕೊಳ್ಳಿ, ಆದ್ರೆ ನಾವು ಹೇಳ್ದಂಗೆ ನೀವು ಕೆಲಸ ಮಾಡಿ ಅಷ್ಟೇ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ನಾನು ಸಾಕಷ್ಟು ಹೋಮ್ವರ್ಕ್ ಅನ್ನ ಮಾಡಿದ್ದೀನಿ, ರಾಜ್ಯದ ಬಗ್ಗೆ ಸಾಕಷ್ಟು ಒಂದು ಸರ್ವೆಗಳನ್ನ ಮಾಡ್ತೀನಿ. ಎಲ್ಲದರ ಮುಖಾಂತರ ಒಂದು ತಂತ್ರಗಾರಿಕೆಯ ಮುಖಾಂತರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ನಾವೇ. ಜೊತೆಗೆ ಇತ್ತೀಚೆಗೆ ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಸೇರ್ಕೊಂಡು ಸಾಕಷ್ಟು ಒಂದು ತಂತ್ರಗಾರಿಕೆಯ ಮುಖಾಂತರ ಮೀಸಲಾತಿಯನ್ನು ನೀಡಿದಿರಾ. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಸಹ ನೀವು ಹಿಂಜರಿಯಬೇಡಿ, ಯಾವುದೇ ಕಾರಣಕ್ಕೂ ಸಹ ಹೆದರಬೇಡಿ, ನಿಮ್ಮ ಕೆಲಸವನ್ನ ನೀವು ಮಾಡಿ ಅಂತಲೂ ಸಹ ಅಮಿತ್ ಶಾ ಅವರು ಹೇಳ್ತಿದ್ರು. ಒಟ್ಟಿನಲ್ಲಿ ಚುನಾವಣೆಗೆ ಸಂಪೂರ್ಣವಾಗಿ ತಯಾರಾಗಿ ಇನ್ನೇನು ಕೆಲವೇ ದಿನದಲ್ಲಿ ಚುನಾವಣೆ ಸಹ ಘೋಷಣೆ ಆಗುತ್ತೆ. ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಪಕ್ಕದ ಕ್ಷೇತ್ರಗಳು ಸಹ ಒಳ್ಳೆಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಚಾರವನ್ನು ಮಾಡಿ ಅದನ್ನ ಬಿಟ್ಬಿಟ್ಟು ಏನು ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಾರಿಕೆಯನ್ನು ಮಾಡ್ಬೇಕು ಅಷ್ಟು ಮಾತ್ರ ಮಾಡಿ, ಮಿಕ್ಕಿದ್ದನ್ನು ನಾವು ನೋಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಹೇಳ್ತಿರೋದು. ಈ ನಿಟ್ಟಿನಲ್ಲಿ 2023ರ ಅಧಿಕಾರದ ಗದ್ದುಗೆ ಬರೋದಕ್ಕೆ BJP ಸಕಲ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತದೆ, ಅದಕ್ಕೆ ಅದರ ಒಂದು ಭಾಗವಾಗಿ ಅಮಿತ್ ಶಾ ಅವರು ಈ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ರಾಘವ. ಓಕೆ ರಾಘವೇಂದ್ರ, ಈಗ ತಂತ್ರ ಮಂತ್ರ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಹೇಗೆ ಬಂಡಾಯದ ಭೀತಿ ಅಥವಾ ಅಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಆಸ್ಪಿರೆಂಟ್ಸ್ ಯಾವ ರೀತಿ ಇದ್ದಾರೆ, ಅದರ ಕಾವ್ ಹೆಂಗಿದೆ, ಅಲ್ಲಿ ಬಂಡಾಯದ ಭೀತಿ ಅಥವಾ ಒಳಬೇಗುದಿ ಇವೆಲ್ಲ ಜಾಸ್ತಿಯಾಗೋ ಲಕ್ಷಣಗಳೇನಾದರೂ ಇದ್ದಾವ, ಅಥವಾ ಇಲ್ಲಿ ಹೆಂಗೋ ಶಿಸ್ತಿನ ಪಕ್ಷ ಅಂತೇಳಿ ಸಮಾಧಾನ ಮಾಡ್ತಾರೆ ಅಂತ ಅಂದ್ಕೊಳ್ಬೇಕಾ ಅಥವಾ ಕಾದ್ ನೋಡ್ಬೇಕಾ, ಏನಂತೀರಿ? ಖಂಡಿತವಾಗೋ ಇಲ್ಲಿನ ರಾಜ್ಯ ನಾಯಕರಿಗೆ ಒಂದು ಸಮಾಧಾನ ತರ್ತಕ್ಕಂಥ ವಿಷಯ ಎಲ್ಲವೂ ಸಹ ಹೈಕಮಾಂಡೆಡ್ ಡಿಸೈಡ್ ಮಾಡೋದ್ರಿಂದ ಯಾರು ಸಹ ಇಲ್ಲಿ
ರಾಜ್ಯ ನಾಯಕರು ಹೇಳ್ಕೊಳ್ಳಿ. ಯಾಕಂದ್ರೆ ಯಡಿಯೂರಪ್ಪನವರ ಕಾಲದಲ್ಲಿ ಯಡಿಯೂರಪ್ಪನವರು ಸ್ವಲ್ಪ ಟೆನ್ಷನ್ ಅನ್ನ ಕೊಡ್ಬೇಕಾಯ್ತು. ಯಾಕಂದ್ರೆ ಯಡಿಯೂರಪ್ಪನವರೇ ಟಿಕೆಟ್ ಅನ್ನ ಹಂಚಿಕೆ ಮಾಡ್ತಿದ್ರು, ಫೈನಲ್ ಮಾಡಿ ಹೈಕಮಾಂಡ್ ನ ಅಂಕಿತ ಪಡಿತಿದ್ರು. ಆಗ ಇದೀಗ ಎಲ್ಲ ಸಹ ದೆಹಲಿ ಮಟ್ಟದಲ್ಲಿ ಆಗೋದ್ರಿಂದ ನಾವು ಏನು ಮಾಡೋದಕ್ಕಾಗೋದಿಲ್ಲ, ಅಲ್ಲೇ ಎಲ್ಲವೂ ತೀರ್ಮಾನ ಆಗಿದೆ ಅಂತ ಸಹ ಹೇಳ್ತಾರೆ. ಜೊತೆಗೆ ದೆಹಲಿ ನಾಯಕರು ಒಂದ್ಸರಿ ಹೇಳಿದೆ ಯಾವುದೋ ಒಬ್ಬ ನಾಯಕನಿಗೆ, ಆ ನಾಯಕ ಸೈಲೆಂಟ್ ಆಗ್ತಾರೆ ಅನ್ನೋದು ಸಹ ರಾಜ್ಯ ನಾಯಕರಿಗೆ ಗೊತ್ತು. ಹೀಗಾಗಿ ಸಾಕಷ್ಟು ಟೆನ್ಷನ್ ತಗೊಂಡಂಗೆ ಬಿಜೆಪಿ ನಾಯಕರು ಸಹ ಇದ್ದಾರೆ. ಜೊತೆಗೆ ಈಗಾಗಲೇ 31ನೇ ತಾರೀಕು ಸಂಪೂರ್ಣವಾಗಿ ಏನು ಅಭ್ಯರ್ಥಿ ಆಯ್ಕೆ ಕುರಿತು ಒಂದು ಕೋರ್ ಕಮಿಟಿ ರಚನೆ ಮಾಡಲಾಗಿದೆ. ಆ ಕೋರ್ ಕಮಿಟಿಯ ಸದಸ್ಯರು ಅಮಿತ್ ಶಾ ಅವರಿಗೆ ಕೂಡಲೇ ಒಂದೇ ದಿವಸಕ್ಕೆ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಒಂದು ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳ ಪರ ರಿಪೋರ್ಟ್ ಅನ್ನ ಕೊಡಬೇಕು. ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಗುತ್ತೆ ಅಂತ ಸಹ ನಿನ್ನೆ ಆಗಿರ್ತಕ್ಕಂತಹ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಒಂದು ಏನು ಹೈಕಮಾಂಡ್ ಸ್ಟ್ರಾಂಗ್ ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.